ಭೂ ಸುಧಾರಣೆ ಕಾನೂನು ಅಡಿಯಲ್ಲಿ ಟೆನೆಂಟ್ಗಳಾದವರು ಅತ್ಯಂತ ಕಡು ಬಡವರೇ, ಅವರು ಮಾಲೀಕರಾದರು. ಅದರ ಬಗ್ಗೆನೂ ಕೂಡ ಇವತ್ತು ಯಾರು ನೆನಪು ಮಾಡ್ತಾ ಇಲ್ಲ, ಎಲ್ಲ ಮರ್ತೋಗಿದ್ದಾರೆ. ಲಕ್ಷಾಂತರ ಜನರಿಗೆ ಈ ಮಂಗಳೂರು ಉಡುಪಿಯಲ್ಲಿ ನಮ್ಮ ಪಕ್ಷದ ದೇವರಾಜ ಅರಸ ಅವರಿದ್ದಾಗ, ಇಂದಿರಾ ಗಾಂಧೀಜಿ ಅವರಿದ್ದಾಗ, ನಾವು ಕೂಡ ರೆವಿನ್ಯೂ ಮಿನಿಸ್ಟರ್ ಗಳಾಗಿದ್ದಾಗ ಲಕ್ಷಾಂತರ ಜನರಿಗೆ ನಾವು ಮಾಲೀಕರು ಮಾಡಿದೇವೆ ಟೆನೆಂಟ್ಗಳಿಗೆ. ಯಾರಾದರೂ ನೆನಪಿಟ್ಟಿದಾರ? ಈಗೆಲ್ಲ ಕಡೆ ಕೆಲವು ನೋಡ್ತೀನಿ, ಕೆಲವು ಜನರಿಗೆ ಭಗವಾ ಜೆಂಡಾ ಹಿಡ್ಕೊಂಡು ಅಡ್ಡಾಡ್ತಾರೆ. ನೀವು ಹಿಂದಿನ ಕಾಲ ನೆನಪು ಮಾಡಿ, ನಿಮ್ಮ ತಾಯಿ ತಂದೆಯವರು ಯಾವ ಸ್ಥಿತಿಯಲ್ಲಿದ್ದರು, ನಿಮಗೆ ಮಾಲೀಕರು ಮಾಡಿದಂಥವ್ರು ಯಾರು, ಇದನ್ನ ನೀವು ನೆನಪಿನಲ್ಲಿ ಇಡದೆ ಹೋಗಿದ್ರೆ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಯಾರು ಲಾಭ ಪಡ್ಕೊಂಡಿದ್ದಾರೋ ಅವರೇ ಇದನ್ನ ಮರ್ತು ಹೋದರೆ ನಾವು ಯಾರಿಗೆ ಹೇಳಬೇಕು? ನಾನು ಒಂದು ಟ್ರಿಬ್ಯುನಲ್ ಒಂದು ತಾಲೂಕಾ ಕಿತ್ತಿಲ್ಲಿ, ಒಂದೊಂದು ತಾಲೂಕಾದಲ್ಲಿ ನಾಲ್ಕು ನಾಲ್ಕು ಟ್ರಿಬ್ಯುನಲ್ ಮಾಡಿ ಲಕ್ಷಾಂತರ ಕೇಸ್ಗಳನ್ನ ನಾವು ಅದರ ತೀರ್ಮಾನ ಕೊಡ್ಸಕ್ ಹಚ್ಚಿ ಅವ್ರ ಮುಂದೆ ಕೋರ್ಟಿಗೂ ಕೂಡ ಹೋಗ್ಲಾರ್ದಂಗೆ ಮಾಡಿ ಅಷ್ಟೊಂದು ಲಕ್ಷಾಂತರ ಎಕರೆ ಜಮೀನು ನಾವು ಕೊಟ್ಟೇವೆ. ಏನ್ ರಮಾನಾಥ ರಾಯ್ ಸ್ವರ್ಕೆ, ನಿಮಗೆ ಕೇಳ್ತಾ ಇದ್ದೀನಿ, ನೀವೆಲ್ಲ ಟ್ರಿಬ್ಯುನಲ್ ಮೆಂಬರ್ ಅವಾಗ ನೀವು ಹಂಚಿದ್ದನ್ನ ಎಲ್ಲೋದ್ರೂ ಆ ಜನ ಅವರಿಗೆ ಭೂ ಮಾಲೀಕರು ಮಾಡಿದೆವು ನಾವು, ಭೂ ಒಡೆಯರು ಮಾಡಿದೆವು ನಾವು, ಆದ್ರೆ ಅವ್ರು ಎಲ್ಲಿ ಪತ್ತೆನೆ ಇಲ್ಲ ಈಗ. ಯಾಕಂದ್ರೆ ನಮ್ಮಿಂದ ಲಾಭ ಸಿಗೋವರಿಗೆ ಕೆಲವು ಜನ ಲಾಭ ತಗೊಂಡ್ರು, ಈಗ ನಮ್ಮನ್ನೇ ಮರ್ತು ಹೋದ್ರೆ ಇದು ಯಾವ ನ್ಯಾಯ? ಯಾವ ಇಂದಿರಾ ಗಾಂಧಿ ಅವರು ನಿಮಗೆ ಜಮೀನು ಕೊಟ್ಟರು? ಯಾವ ದೇವರಾಜ ಅರಸ ಕಾಲದಲ್ಲಿ ಕಾಂಗ್ರೆಸ್ ಕೊಡ್ತು? ನಾವೆಲ್ಲ ಇಲ್ಲಿ ಬಂದು ಒಂದೊಂದು ತಾಲೂಕಾದಲ್ಲಿ ನಾಲ್ಕು ನಾಲ್ಕು ಟ್ರಿಬ್ಯುನಲ್ ಮಾಡಿದೆವೆ. ಒಂದು ಟ್ರಿಬ್ಯುನಲ್ ಆದರೆ ಜನರಿಗೆ ಬೇಗನೆ ಅನುಕೂಲ ಆಗಲ್ಲ ಅಂತ ಹೇಳಿ ನಾವು ಮಾಡಿಕೊಟ್ಟೇವೆ. ಮೊಯ್ಲಿ ಅವರು ಇಲ್ಲೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಇಷ್ಟು ಜನರಿಗೆ ಲಾಭ ಸಿಕ್ಕ ಮೇಲೂ ಕೂಡ ನಮ್ಮ ದುರ್ದೈವ, ಇವತ್ತು ಜಮೀನು ಕೊಟ್ಟವನಿಗೆ ನೆನೆಸೋದಿಲ್ಲ. ಆದರೆ ಯಾರು ಹೊಟ್ಟೆ ತುಂಬಿಸಕ್ಕೆ ಸೋನಿಯಾ ಗಾಂಧಿ ಅಂತವರು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ತಂದು ಅವರು ಲಾಭ ಕೊಟ್ಟರು, ಮಕ್ಕಳಿಗೆ ಕಂಪಲ್ಸರಿ ಎಜುಕೇಷನ್ ಅಂತ ಹೇಳಿ ಸ್ಕೂಲ್ಗಳಿಗೆ ಅಂದರೆ ಪ್ರೈಮರಿಯಿಂದ ಎಂಟನೇವರೆಗೆ ಫ್ರೀ ಎಜುಕೇಷನ್ ಕೊಟ್ಟರು, ಅವರಿಗೂ ಕೂಡ ಮರ್ತಿದ್ದಾರೆ ಜನ. ನನಗೆ ಆಶ್ಚರ್ಯ ಅನ್ನಿಸ್ತದೆ, ನಮ್ಮಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಲಾಭ ಪಡೆದು ಊಟದಲ್ಲಿ, ನರೇಗಾ ಯೋಜನೆಯಲ್ಲಿ, ಭೂಮಿಯಲ್ಲಿ, ಶಿಕ್ಷಣದಲ್ಲಿ, ಎಲ್ಲದಲ್ಲಿ ಕೂಡ ನಾವು ಜನರಿಗೆ ಲಾಭ ಮಾಡಿಕೊಟ್ಟಿದ್ದೇವೆ. ಆದರೆ ಇವತ್ತು ಕೆಲವು ಪಕ್ಷಗಳು ನಮ್ಮನ್ನ ಒಡೆಸಿ, ಹಿಂದುಳಿದ ಸಮಾಜಕ್ಕೆ ಒಡೆಸಿ, ಟೆನೆಂಟ್ಗಳಿಗೆ ಒಡೆಸಿ, ಬಡವರನ್ನ ಒಡೆಸಿ, ಇವತ್ತು ಸತತವಾಗಿ ಆಳ್ಬೇಕು ಅಂತ ಹೇಳಿ ಮೋದಿ ಏನು ಹೊರಟಿದ್ದಾರೆ, ಆ ಮೋದಿ ಜೈ ಜೈಕಾರ ಇಲ್ಲಿ ಕೇಳ್ತಾ ಇದ್ದೀನಿ. ಮೋದಿ ಏನು ನಿಮಗೆ ಜಮೀನು ಕೊಟ್ಟನ ಹೇಳಿ? ಮೋದಿ ಜಮೀನು ಕೊಟ್ಟನ? ಕೊಟ್ಟವ್ರು ಯಾರು? ಕಾಂಗ್ರೆಸ್ನವ್ರು. ಮೋದಿ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದಿದ್ದ? ಇಲ್ಲ. ಮೋದಿ ಏನು ಹೇಳಿದ್ರು? ನಾನು ಸಬ್ಕೋ ಮೈ ನೌಕರಿ ದೂಂಗ, ಹರ್ ಸಾಲ್ ದೋ ದೋ ಕರೋಡ್ ನೌಕರಿಯ ಮೈ ದೂಂಗ. ಯಾರು ಹೇಳಿದ್ರು? ಮೋದಿ ಹೇಳ್ದ. ನಿಮಗೆ ಸಿಕ್ತಾ? ಸಿಗಲಿಲ್ಲ. ನೋಡಿ, ಇಲ್ಲಿ ಮಂಗಳೂರದವ್ರು ಭಾಳ ಹುಷಾರು ಜನ ಇದ್ರಿ, ಬುದ್ಧಿವಂತರಿದ್ರಿ, ನಿಮಗೆ ಸಿಕ್ಕಿರ್ಬೋದು. ಮೋದಿ ಅರೆ ಸಿಗಲಿಲ್ಲ ಅಂತಂದ್ರೆ ಇಷ್ಟೊಂದು ಈ ಬಿಜೆಪಿ ಜೆಂಡಾಗಳು ಯಾಕೆ ಅಡ್ಡಾಡ್ತಾವೆ ಇಲ್ಲಿ?
15 ಲಕ್ಷ ರೂಪಾಯಿ ನಿಮ್ಮ ಜೋಬ್ನಲ್ಲಿ ಹಾಕ್ತೀನಿ ಅಂತ ಹೇಳಿದ್ರು. ಕೊಟ್ರ ನೋಡಿ, ನೀವು ತಗೊಂಡಿರ್ಬೇಕು, ತಗೊಂಡು ಸುಳ್ಳು ಹೇಳ್ತೀರಿ ನೀವು. ಇಲ್ಲ, ಈ ದೇಶದ ಪ್ರಧಾನಮಂತ್ರಿ ಹೆಂಗ್ ಸುಳ್ಳಾಡ್ತಾನ್ರಿ, ಸುಳ್ಳಾಡ್ತಾನ? ಇಲ್ಲ ನೀವು ಸುಳ್ಳಾಡ್ತಿರ್ಬೇಕು, ಇಲ್ಲ ಮೋದಿ ಸುಳ್ಳಾಡ್ತಿರ್ಬೇಕು. ನಾವಂತೂ ಯಾವತ್ತು ಏನ್ ನುಡಿದಿದ್ದೇವೆ ಅದರಂಗೆ ನಡೆದಿದ್ದೇವೆ. ಇವತ್ತು ನಮ್ಮ ಬಜೆಟ್ ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಆರ್ ಗ್ಯಾರಂಟಿ ಕೊಟ್ಟೇವೇನೋ, ಆರ್ ಗ್ಯಾರಂಟಿಗೆ ದುಡ್ಡು ಕೊಟ್ಟು ಇವತ್ತು ಬಜೆಟ್ನಲ್ಲಿ ಇಟ್ಟು ಇವತ್ತು ನಮ್ಮ ನಾಯಕರು ಎಲ್ಲರೂ ಇಲ್ಲಿ ಬಂದಿದ್ದಾರೆ, ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದಾರೆ. ಆದರೆ ಏನೂ ಕೊಡದಂತ, ಏನೂ ಕೊಡದಂತ ಮನುಷ್ಯ, ತಾ ಕೊಟ್ಟಿದ ವಚನವನ್ನು ನಿಭಾಯಿಸದೇ ಇರತಕ್ಕಂಥ ಮನುಷ್ಯ, ಅವನ ಬಗ್ಗೆ ಮೋದಿ 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 ಹೊಟ್ಟೆ ತುಂಬುತ್ತದ? ಜನರಿಗೆ ಏನಾದರೂ ಕೆಲಸ ಕೊಟ್ಟಿದ್ದಾರ? ನರೇಗಾ ಯೋಜನೆ ನಮ್ಮದು, ಅನ್ನ ಯೋಜನೆ ನಮ್ಮದು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದು ನಮ್ಮದು. ಅವ್ರೇನಂದ್ರೆ ಮೋದಿ ಬರೇ ಜಗಳ ಹಚ್ಚೋದು. ಇವತ್ತೆಷ್ಟು ಜನ ಹಿಂದುಳಿದಂಥವ್ರಿದ್ದಾರೆ, ಅವ್ರ ಎಲ್ಲರಿಗೆ ಟೆನೆಂಟ್ ಇದ್ದವರಿಗೆ ಕಾಯಂ ಮಾಡ್ತಕ್ಕಂಥದ್ದು ಜಮೀನು ಕೊಟ್ಟಿದ್ದು ನಮ್ಮ ಸರ್ಕಾರ. ಇಷ್ಟೊಂದು ಇದ್ರೂ ಕೂಡ ಕಾಂಗ್ರೆಸ್ಗೆ ಬಿ ಜೆ ಪಿ ಅವರು ಬೈಯೋದೇ ಬೈಯೋದು. ಈ ನಿಮ್ಮ ಮಂಗಳೂರಿನಾಗಂತೂ ಕೇಳೇಬೇಡಿ, ಮುಂಜಾನೆ ಎದ್ದು ಕೂಡಲೇ ಕಾಂಗ್ರೆಸ್ಗೆ ಬೈಯೋದು. ಅಲ್ಲೇ ನಮ್ಮಲ್ಲಿ ಜಮೀನು ತಗೊಂಡವನು ಬೈತಾನೆ, ನಮ್ಮ ಅನ್ನ ತಿಂದವನು ಬೈತಾನೆ, ನಮ್ಮ ಶಿಕ್ಷಣ ಪಡೆದವನು ನಮಗೆ ಬೈತಾನೆ. ಇದು ಯಾವ ನ್ಯಾಯ? ಕೆಲವು ಜನ ಅತ್ಯಂತ ಶ್ರೀಮಂತರು, ಯಾರ ಹತ್ರ ದುಡ್ಡಿದೆ, ಯಾರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೋ ಅವರು ಎಲ್ಲರೂ ಕೂಡ ಈ ಬಡವರನ್ನ, ದಲಿತರನ್ನ, ಹಿಂದುಳಿದವರು ಅಂತ ಅತ್ಯಂತ ಕಡು ಬಡವರು ಅವರಿಗೆ ತುಳಿಬೇಕು ಅನ್ನತಕ್ಕಂಥದ್ದು ಅವ್ರ ಗುರಿ ಇದೆ. ನೀವು ಆ ಕೆಲಸಕ್ಕೆ ಹೋಗ್ತೀರಾ? ಯೋಚನೆ ಮಾಡಿ ಬಂಧುಗಳೇ. ನಾನು ಎಲ್ಲಿ ಹೋದಲ್ಲಿ ಕೂಡ ನಾವು ಹೇಳ್ತಾ ಇದ್ದೇವೆ, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ತಂದಂಥವರು ನಾವು, ದೇಶದ ಅಭಿವೃದ್ಧಿ ಮಾಡೋಕ್ಕೆ ಸಹಾಯ ಮಾಡಿದವರು ನಾವು. ನಿಮ್ಗೆ ಹೇಳಬೇಕಾಗಿದ್ರೆ, ಹಿಂದೆ ಒಬ್ರು ಎಂ ಪಿ ಇದ್ರು ಕಾಂಗ್ರೆಸ್ದವರು, ಶ್ರೀನಿವಾಸ್ ಮಲ್ಲೆ ಅಲ್ಲ, ಶ್ರೀನಿವಾಸ್ ಮಲ್ಲೆ ಅವರಿದ್ರು. ಫೈಲ್ ತಗೊಂಡು ನೇರು ಅವ್ರ ಬಳಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಎಲ್ಲ ಕಡೆ ಅಡ್ಡಾಡಿ ಈ ಮಂಗಳೂರು ಉಡುಪಿಗೆ ಒಂದು ಮಾಡಿ ನೂರಾರು ಬ್ರಿಡ್ಜಸ್ ಮಾಡಿದ್ದು ಕಾಂಗ್ರೆಸ್ ಕಾಲದಲ್ಲಿ. ಈಗ ಯಾವ ಬ್ರಿಡ್ಜ್ ಮೇಲೆ ಒಡ್ಡಾಡ್ತೀರಿ ನೀವು, ಸಣ್ಣ ಪುಟ್ಟ ನದಿ ಮೇಲೆ? ಅದು ಯಾರು ಮಾಡಿದ್ದು? ಸೊ ಶ್ರೀನಿವಾಸ ಮಲ್ಯ ಕಾಂಗ್ರೆಸ್ ಕಾಲದಲ್ಲಿ. ಪೋರ್ಟ್ ಇಲ್ಲಿ ದೊಡ್ಡ ಪೋರ್ಟ್ ಇದೆ, ಯಾರು ಮಾಡಿದ್ದು? ಕಾಂಗ್ರೆಸ್ದವ್ರು ಮಾಡಿದ್ದು. ಏರ್ಪೋರ್ಟ್ ಯಾರು ಮಾಡಿದ್ದು? ಕಾಂಗ್ರೆಸ್. ಪ್ರತಿ ಒಂದು ಚಿನ್ನ ಇವತ್ತೇನು ಇವತ್ತು ಇಲ್ಲಿ ಮಂಗಳೂರಿನಲ್ಲಿದೆ, ಉಡುಪಿನಲ್ಲಿದೆ, ಅದು ಎಲ್ಲನೂ ಕೂಡ ಆ ಬ್ಯಾಂಕದ ರಾಷ್ಟ್ರೀಕರಣ ಆದ್ಮೇಲೆ ಕೆಲವು ಬ್ಯಾಂಕ್ಗಳನ್ನ ಪ್ರೈವೇಟ್ ಆಗಿದ್ದು. ಆ ಬ್ಯಾಂಕ್ ಅವರ ಹೆಸರುಗಳು, ಆ ಹೆಸರುಗಳನ್ನು ಅಳಿಸ್ಬೇಕು ಅಂತ ಮೋದಿ ಅವರೆಲ್ಲ ವಿಜಯ ಬ್ಯಾಂಕ್, ನಮ್ಮ ಬೇರೆ ಕೆನರಾ ಬ್ಯಾಂಕ್, ಈ ಎಲ್ಲ ಬ್ಯಾಂಕ್ಗಳಿಗೆ ಒಯ್ದು ಅಹಮದಾಬಾದ್ ಕಡೆ ಸೇರಿಸ್ಬಿಟ್ಟರು, ಅಲ್ಲಿನ ಬ್ಯಾಂಕಿಗೆ ಜೋಡಿಸ್ಬಿಟ್ಟ. ಅದೇನಾ ಬ್ಯಾಂಕ್ ಅಂತೆ, ಲೇನಾ ಬ್ಯಾಂಕ್ ಅಂತೆ, ಆ ಬ್ಯಾಂಕ್ ಅಂತೆ. ದೇನಾ ಅಂದ್ರೆ ಗೊತ್ತಲ್ಲ ಕೊಡೋದು, ಲೇನಾ ಅಂತಂದ್ರೆ ತಗೊಳ್ಳೋದು. ಇದ್ರಾಗೆ ವೈದ್ಯ ಇಲ್ಲಿಂದ ಎಲ್ಲ ಸೇರಿಸ್ಬಿಟ್ಟ. ಅಂದ್ರೆ ಯಾವ ಭಾಗ ಕರ್ನಾಟಕದ ಭಾಗ ಆರ್ಥಿಕ ಬೆಳವಣಿಗೆಯಲ್ಲಿ ಮುಂದಿದೆ ಅದಕ್ಕೆ ಹಿಂದೆ ತರ್ತಕ್ಕಂಥ ಕೆಲಸ ಮೋದಿ ಅವರು ಮಾಡಿದ್ದು. ಆದ್ರೆ ನನಗೆ ಬಹಳ
ನೋವು ಉಂಟಾಗಿದೆ. ಇಂಥ ಜಾಗದಲ್ಲಿ ಬಿಜೆಪಿ ಬೆಳೀತಾ ಇದೆ. ಬಿಜೆಪಿ ಮಾತು ಕೇಳಿ ಇಲ್ಲೆಲ್ಲರೂ ಒಬ್ಬರಿಗೊಬ್ರು ಹೋರಾಟ ಮಾಡ್ತಾರೆ, ಹೊಡೆದಾಡ್ತಾರೆ, ಬಡದಾಡ್ತಾರೆ. ಬಂಧುಗಳೇ, ಎಲ್ಲರೂ ಕೂಡ ನಾವು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಕಾಂಗ್ರೆಸ್ ಪಾರ್ಟಿ ಎಲ್ಲರನ್ನ ಒಗ್ಗೂಡಿಸ್ತಕ್ಕಂತ ಕೆಲಸ ಮಾಡ್ತು. ಮತ್ತು ಒಳ್ಳೆ ಒಳ್ಳೆ ಕೆಲಸ ಮಾಡಿದಂಥವ್ರು ಕಾಂಗ್ರೆಸ್ ಮುಖಂಡರೇ. ಈಗ ಹೇಳಿದ್ರು ವೀರಪ್ಪ ಮೊಯ್ಲಿ ಅವ್ರ ಕಾಲದಲ್ಲಿ ಏನಾಯ್ತು, ನಮ್ಮ ಇವರು ಜನಾರ್ದನ್ ಪೂಜಾರಿ ಕಾಲದಲ್ಲಿ ಏನಾಯ್ತು. ಇವೆಲ್ಲನೂ ಕೂಡ ಬಡವರಿಗೆ ಅಧಿಕಾರ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಾರ್ಟಿ. ಇದು ನೀವು ಮರಿಬೇಡಿ. ವೀರಪ್ಪ ಮೊಯ್ಲಿ ಯಾರಿದ್ರು? ಒಬ್ಬರು ಬಡವರು ವಕೀಲರು. ಜನಾರ್ದನ್ ಪೂಜಾರಿ ಯಾರಿದ್ರು? ಅವರು ವಕೀಲರು. ಇಂಥ ಜನರಿಗೆ ಉನ್ನತವಾದಂತ ಸ್ಥಾನದಲ್ಲಿ ಕೂಡಿಸಿ, ನಿಮಗೆ ಸಹಾಯ ಮಾಡತಕ್ಕಂಥ ಜಾಗದಲ್ಲಿ ಕೂಡಿಸಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಆ ಕೆಲಸವನ್ನ ಮಾಡಿಸಿದೆ ಅವ್ರ ಕೈಯಿಂದ. ಇದು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ನಾವು ಮರ್ತು ಹೋಗ್ತೇವೆ ಬಹಳ ಬೇಗನೆ ಇವತ್ತು. ಅದಕ್ಕೆ ಬಂಧುಗಳೇ, ನಾನು ನಿಮಗೆ ನಮ್ಮ 5 ಗ್ಯಾರಂಟಿಗಳು, ಅದಕ್ಕೆಲ್ಲ ದುಡ್ಡಿಟ್ಟಿದ್ದಾರೆ. ನಾನು ಎಷ್ಟಿಟ್ಟಾರ ಏನಿಲ್ಲ ಹೇಳಕ್ ಹೋಗೋದಿಲ್ಲ. ಅದು ಸುರ್ಜಿವಾಲಾ ಅವರು ತಮ್ಮ ಮಾತಿನಲ್ಲಿ ಬಹಳ ಅರ್ಥಗರ್ಭಿತವಾಗಿ ಅವರು ಹೇಳಿ 10 ಕೋಟಿ. ಆಮೇಲೆ ಶಕ್ತಿ, ಇದಕ್ಕೆ ಸುಮಾರು 84.31 ಕೋಟಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಹಾಗೂ ಬೇರೆ ವಾಹನಗಳಲ್ಲಿ ಪ್ರವಾಸ. ಈ ಗ್ಯಾರಂಟಿ ನೋಡಿದ ಮೇಲೆ ಮೋದಿ ಅವರು ಎಚ್ಚರಾಗಿದ್ದಾರೆ. ಅರೆ, ಕರ್ನಾಟಕದಲ್ಲಿ ಈ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಇಲ್ಲಿ ಕುಂತ ಮಂತ್ರಿಗಳು, MLAಗಳು ಸೇರಿ 5 ಗ್ಯಾರಂಟಿ ಕೊಟ್ಟು ಅವರಲ್ಲಿ ಜನರ ಮನಸ್ಸನ್ನ ಗೆದ್ದಿದ್ದಾರೆ. ನಾನೇ ಕೊಡಬಾರ್ದು ಗ್ಯಾರಂಟಿ ಅಂತ ಹೇಳಿ ಈಗ ಮೋದಿ ಶುರು ಮಾಡಿದ್ದಾನೆ. ದಿನಾ ಪೇಪರ್ನಾಗ ನೋಡಿ ಈ ಗ್ಯಾರಂಟಿ. ಅವನ ಗ್ಯಾರಂಟಿ ಒಂದು ಇಲ್ಲ. 2 ಕೋಟಿ ಗ್ಯಾರಂಟಿ ನೌಕರಿ ಎಲ್ಲೋಯ್ತು, 15 ಲಕ್ಷ ರೂಪಾಯಿ ಎಲ್ಲೋಯ್ತು. ರೈತರ ಆಮದಾನಿ ನಾನು ಹೆಚ್ಚಿಸ್ತೇನೆ, ಡಬಲ್ ಮಾಡ್ತೀನಿ ಅಂತ ಹೇಳ್ದ. MSP ನಾನು ಹೆಚ್ಚಿಸ್ತೇನೆ ಅಂತ ಹೇಳ್ದ. ಈ ಗ್ಯಾರಂಟಿಗಳು ಫೇಲ್ ಆದ್ಮೇಲೆ ಈಗ ದಿನಾ ಪೇಪರ್ನಾಗ ಮೋದಿ ಗ್ಯಾರಂಟಿ, ಮೋದಿ ಗ್ಯಾರಂಟಿ. ನಾವು ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳಲಿಲ್ಲ, ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿದ್ದೇವೆ. ಮೋದಿ ಏನು ಹೇಳ್ತಾನೆ, BJP ಗ್ಯಾರಂಟಿ ಅಂತ ಹೇಳಲ್ಲ, ಮೋದಿ ಗ್ಯಾರಂಟಿ. ನೀ ಎಲ್ಲಿಂದ ಬಂದ್ಯಪ್ಪ ಮೋದಿ? ದೇಶ ಇದ್ದಿರ್ತಾನೆ ಮೋದಿ? ಹೀಗೆ ಜನರಿಗೆ ದಿಕ್ಪಾಲು ಮಾಡಿಸೋದು, ಭ್ರಮೆ ಹುಟ್ಟಿಸೋದು, ಈ ಕೆಲಸ ಇವತ್ತು ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಹುಷಾರಾಗಿರ್ಬೇಕು. ಮೊನ್ನೆ ಇದೇ ಪಾರ್ಲಿಮೆಂಟ್ ನಡೆದಿತ್ತು, ರಾಜ್ಯಸಭಾದಲ್ಲಿ ನಾನು ಮಾತಾಡಬೇಕಾಗಿದ್ರೆ ನಮ್ಮ ಇವರಿಗೂ ಹೇಳಿದೆ ನಾನು, ಇವರು ನಮ್ಮ ದೇವೇಗೌಡರಿಗೆ. ದೇವೇಗೌಡ್ರೆ, 91 ವರ್ಷಕ್ಕೆ ನೀವು ಕಾಲಿಡ್ತಾ ಇದ್ದೀರಿ, ನೀವ್ಯಾಕೆ ಇಂಥ ವಯಸ್ಸಿಗೆ ಪಾರ್ಟಿ ಹೆಸರು ಸೆಕ್ಯುಲರ್ ಪಾರ್ಟಿ, ಆದರೂ ನೀವು ಹೋಗಿ ಯಾರ ತೊಡಿ ಮೇಲೆ ಕುಂತಿದ್ರಿ? ಆ ಮೋದಿ ತೊಡಿ ಮೇಲೆ. ಮೋದಿನೂ ಅಲ್ಲಿ ಎದುರುಗಡೆನೇ ಇದ್ರು. ಅವು ಇವರು ನನ್ನ ಪಕ್ಕದಾಗ 3ನೇ ಸ್ಥಾನದಲ್ಲಿದ್ರು. ನಾ ಹೇಳಿದೆ, ನೀವು ಯಾಕೆ ಹೋಗಿ ಅವ್ರು ತೊಡಿ ಮೇಲೆ ಕುಂತೀರಿ? ಅವಾಗ ಮೋದಿ ನಗ್ತಾ ಇದ್ದ. ನಾನಂದೆ, ನೀ ಎಲ್ಲರಿಗೂ ಮುಗಿಸೋಕ್ಕೆ ಇವೆಲ್ಲ ತಂತ್ರ ಮಾಡ್ತಾ ಇದ್ರಿ, ಆದ್ರೆ ನಾ ಏನು ತಿಳ್ಕೊಂಡಿದ್ದೆ, ಅವರು ದೇವೇಗೌಡ ಈ ವಯಸ್ಸಿಗೆ ಪಾರ್ಟಿ ಬದಲಾವಣೆ ಮಾಡಲ್ಲ, BJP ಸರಿ ಹೋಗಲ್ಲ, ಸೆಕ್ಯುಲರ್ ಪಾರ್ಟಿ ಅಂತ ಹೆಸರಿದೆ. ಅದಕ್ಕೆ ನಾನು ಅವರಿಗೆ ನೇರವಾಗಿ ಕೇಳಿದೆ, ನಿಮ್ಮ ಸೆಕ್ಯುಲರ್ ಪಾರ್ಟಿ
ಅವ್ರ ಜೊತೆಯಲ್ಲಿ ಹೆಂಗೆ ಹೋಗ್ತಾ ಇದ್ರಿ ಅಂತ. ಅವ್ರು ಆಮೇಲೆ ಈ ಕಾಂಗ್ರೆಸ್ದವ್ರು ನನ್ನ ಮುಗಿಸ್ಬೇಕಂತ ಮಾಡಿರು, ಅವರು ಹೋಗಿ ಬಂದು ಈ ಸಿದ್ದರಾಮಯ್ಯ ಅವ್ರದ್ದು ಅವ್ರದ್ದೇ ನಡೀತದೆ, ಅದು ಏನು ಏನೋ ನಂಗೆ ಗೊತ್ತಿಲ್ಲ. ಅವ್ರ ಹೆಸರು ನಾ ಹೇಳಿದೆ, ಅವ್ರದ್ದು ಇವ್ರದ್ದು ಹೆಸರು ಹೇಳಬೇಡಿ, ಮುಗಿಸ್ತಾರೆ ಅಂತಂದರೆ ಯುದ್ಧದಲ್ಲಿ ಯಾರಾದರೂ ಒಬ್ಬರು ಮುಗಿತಾರೆ, ಇಲ್ಲ ನೀವು ಮುಗಿಬೇಕು ನಾವು ಮುಗಿಬೇಕು, ಅವಾಗೆ ವಿಜಯ ಸಾಧಿಸ್ಬೇಕಲ್ಲ. ಎಲೆಕ್ಷನ್ದಾಗ ಗೆಲ್ಲಬೇಕಾದ್ರೆ ಇಬ್ಬರು ನಿಲ್ತಾರೆ, ಮೂವರು ನಿಂತಿರ್ತಾರೆ, ಮೂವರಲ್ಲಿ ಒಬ್ಬರೇ ಗೆಲ್ಲತ್ತಾನೆ. ಅದಕ್ಕೆ ಈಗಂತೂ ಅವರು ಬಿ ಜೆ ಪಿ ಅವರಿಬ್ಬರು ಒಂದಾಗಿದ್ದಾರೆ, ಈಗ ಮುದ್ದಾಡ್ತಾ ಇದ್ದಾರೆ, ಆಗಲಿ. ಆದರೆ ನನಗೆ ಈ ಗ್ಯಾರಂಟಿಗಳು, ಈ ಕೊಟ್ಟಂಥ ಕೆಲಸ, ಹೇಳ್ದಂಥ ಕೊಟ್ಟಂಥ ಬಜೆಟ್ಟು, ಇದು ನೋಡಿದ ಮೇಲೆ ನನಗನ್ನಿಸ್ತದೆ ಈ ಸಾರಿ ಕರ್ನಾಟಕದಲ್ಲಿ ನಾವು 20 ಸೀಟ್ ಗೆಲ್ತೇವೆ ಅಂಥೇಳಿ ನನಗೆ ನಂಬಿಕೆ ಹುಟ್ಟಿದೆ. 20 ಸೀಟ್, ಇದಕ್ಕೆ ನೀವು ಹೊಣೆ ಇರಬೇಕು. ಬರೇ ಸಿದ್ದರಾಮಯ್ಯ ಗ್ಯಾರಂಟಿ ಕೊಟ್ಟ, ಶಿವಕುಮಾರ್ ಅವ್ರು ಹೇಳಿದ್ರು, ಪರಮೇಶ್ವರ್ ಹೇಳಿದ್ರು, ಮುನಿಯಪ್ಪ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತಿಲ್ಲ. ನೀವು ಬುನಿಯಾದಿ, ನೀವು ಕೆಳ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನೀವು ಕೆಲಸ ಮಾಡಲಿಲ್ಲ ಅಂದರೆ ಯಾರ ಕೈಲೇನೂ ಮಾಡೋಕ್ಕಾಗೋದಿಲ್ಲ. ನಮ್ಮ ಜಯ ನಮ್ಮ ವಿಜಯ ನಿಮ್ಮ ಮೇಲೆ ಅವಲಂಬಿಸಿದೆ ಹೊರತಾಗಿ ನಮ್ಮ ಮುಖಂಡರ ಮೇಲೆ ಅಲ್ಲ, ನಮ್ಮ ಮೇಲೆ ಅಲ್ಲ. ನಾವು ಹಿಂಗೆ ಭಾಷಣ ಮಾಡ್ಬೋದು, ಮನೆಗೆ ಹೋಗ್ಬೋದು, ಜಯ ಜಯಕಾರ ನೀವು ಹೇಳ್ಬೋದು, ಆದರೆ ನಿಜವಾಗಿ ಶಕ್ತಿ ತುಂಬತಕ್ಕಂಥ ಜನ ನೀವು. ಅದಕ್ಕೆ ನೀವು ದಯವಿಟ್ಟು ಒಗ್ಗಟ್ಟಾಗಿ ಈ ಸಾರಿ ಮಂಗಳೂರಿನಲ್ಲಿ, ಉಡುಪಿನಲ್ಲಿ, ಚಿಕ್ಕಮಗಳೂರಿನಲ್ಲಿ ಶಕ್ತಿಯನ್ನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚಿನ ಸೀಟನ್ನು ತರ್ತಕ್ಕಂಥದ್ದು ಮಾಡಿ. ಇವತ್ತು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ಮೊದಲು ಮಾಡಿದ್ರು, ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಮಾಡಿದ್ರು, ಈಗ ಮಣಿಪುರಿಂದ ಬೊಂಬೈವರೆಗೆ ಮಾಡ್ತಾ ಇದ್ದಾರೆ. ಯಾರಿಗೋಸ್ಕರ ಮಾಡ್ತಾ ಇದ್ದಾರೆ? ಏನು ತನ್ನ ಮನೆಗೋಸ್ಕರ, ಅಥವಾ ಅವರೇನು ಪ್ರಧಾನಮಂತ್ರಿ ಆಗಬೇಕು, ನಾ ಮುಂದೆ ದೊಡ್ಡ ಉದ್ಯೋಗ ಹೋಗ್ಬೇಕಂತೇಳಿ ಮಾಡಿ. ದೇಶದಲ್ಲಿ ಇರ್ತಕ್ಕಂಥ ಜನರನ್ನ ಒಗ್ಗೂಡಿಸ್ಬೇಕು, ಎಲ್ಲ ಧರ್ಮದ ಜನರಿಗೆ ಒಂದು ಕಡೆ ಸೇರಿಸಿ ಏನು ನಮ್ಮ ಸಂವಿಧಾನ ಹೇಳಿದೆ ಆ ಸಂವಿಧಾನ ಪ್ರಕಾರ ನಾವು ನಡ್ಕೊಳ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಇದೇ ಅವ್ರ ಗುರಿ, ಇದೆ, ಮತ್ತೇನೂ ಇಲ್ಲ. ಆದರೆ ಮೋದಿ ಅವರಿಗೂ ಗೇಲಿ ಮಾಡಿದ್ರು, ಏ ಘರಾನೆ ವಾಲೆ ಲೋಕ್ ಅಪನೆ ಆಪ್ಕೋ ಬಡಾ ಸಮಸ್ತೆ ಮೈ ಏಕ್ ಬ್ಯಾಕ್ವರ್ಡ್ ಕಾ ಆದ್ಮಿ ಹೋ. ಹೌದಪ್ಪ, ನೀ ಬ್ಯಾಕ್ವರ್ಡ್ ಇದ್ದಿ, ನಾವೆಲ್ಲ ಸೊಳ್ ಕಾಸ್ಟು ಬ್ಯಾಕ್ವರ್ಡೇ ಇದ್ದೇವೆ, ನಾವೇನು ಏನು ಟಾಟಾ ಬಿರ್ಲಾಗಳಿದ್ದೇವ, ಅಥವಾ ಅತಿ ಉನ್ನತ ಜಾಗದಲ್ಲಿ ಹುಟ್ಟಿ ಬಂದು ನಾವು ಅಧಿಕಾರಕ್ಕೆ ಬಂದಿದ್ದೇವ? ನಾವು ಕಷ್ಟಪಟ್ಟೆ ಗದ್ದಿಗೆ ಏರಿದ್ದೇವೆ, ನಿಮ್ಮ ಆಶೀರ್ವಾದದಿಂದ, ನಿಮ್ಮ ಬಲದಿಂದ. ನೀವು ಬಲ ಕೊಡದೆ ಹೋಗಿದ್ರೆ ನಾವು ಎಲ್ಲಿ ಇರ್ತಿರಲಿಲ್ಲ. ಹಾಗೆ ಇವತ್ತು ರಾಹುಲ್ ಗಾಂಧಿಯವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಸಹಿಸದೆ ಮೋದಿಯವರು ಎಲ್ಲಿ ಹೋದಲ್ಲಿ ಸೋನಿಯಾ ಗಾಂಧಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಕಾಂಗ್ರೆಸ್ಗೆ ಬೈಯೋದು ಯಾಕಪ್ಪ? ಕಾಂಗ್ರೆಸ್ ಜೀರೋ ಹೇ, ಮತ್ತು ಕಾಂಗ್ರೆಸ್ಗೆ ಯಾಕೆ ಬೈತಪ್ಪ ಜೀರೋ ಇದ್ದವರಿಗೆ? ರಾಹುಲ್ ಗಾಂಧಿ ಕುಚ್ ನೈ ಹೇ, ರಾಹುಲ್ ಗಾಂಧಿ ಕುಚ್ ನೈ ಅಂತ ಹೇಳ್ತಿ, ದಿನ ಎದ್ದು ರಾಹುಲ್ ಗಾಂಧಿಗೆ ಯಾಕೆ ಬೈತೀಯ, ಸೋನಿಯಾ ಗಾಂಧಿಗೆ ಯಾಕೆ ಹೇಳ್ತೀಯ? ಅಂದರೆ ನಮ್ಮಲ್ಲಿ ಶಕ್ತಿ ಇದೆ, ಅದನ್ನ ನೀವು ಸಹಿಸೋದಿಲ್ಲ, ಅದಕ್ಕಾಗಿ ನೀವು ನಮ್ಮ ಹೆಸರು ಪದೇ ಪದೇ ಹೇಳ್ತೀರಿ. ನಮಗೆ ಪೂರ್ತಿ ಮುಗಿಸ್ಬೇಕು ಅಂತ ಹೇಳಿ ಹೊಂಟಿದ್ದಾರೆ. ನಮ್ಮನ್ನೇ ನಮ್ಮ ಅಕೌಂಟ್ನು ಕೂಡ ಸೀಜ್ ಮಾಡಿದರು. ಆ ಅಕೌಂಟ್ ಸೀಜ್ ಮಾಡಿದ್ದನ್ನು ನಮ್ಮ ಜನ ಅಲ್ಲಿ ಇಲ್ಲಿ ಸ್ವಲ್ಪ ರೊಚ್ಚಿಗೆದ್ರು, ಮರುದಿವಸ ಆ ಅಕೌಂಟನ್ನು ಸೀಜ್ ಮಾಡಿದ್ದು ರಿಲೀಸ್ ಮಾಡಿದ್ರು. ಯಾಕಪ್ಪ? ಒಂದು ಅಪೋಸಿಷನ್ ಪಾರ್ಟಿ ಹತ್ರ
ಒಂದು ಅಪೋಸಿಷನ್ ಪಕ್ಷದ ಹತ್ರ ನಾಲ್ಕು ದುಡ್ಡು ಇರಬಾರ್ದು. ನೀವು ಕೊಟ್ಟಿದ್ದ ದುಡ್ಡು, ನೀವು ಅನೇಕ ರಾಹುಲ್ ಗಾಂಧಿ ಅವರ ಪ್ರೋಗ್ರಾಂ ಅದರಲ್ಲಿ ಕೊಟ್ಟಿದ್ದ ದುಡ್ಡು, ಭಾರತ್ ಜೋಡೋ ಯಾತ್ರೆಯಲ್ಲಿ ಕೊಟ್ಟಿದ್ದ ದುಡ್ಡು, ಮೆಂಬರ್ಶಿಪ್ ಮಾಡಿದ ದುಡ್ಡು, ಈ ನಮ್ಮ ಶ್ರೀನಿವಾಸ ಎಲ್ಲೇನ ಅಲ್ಲಿ ಅವನದೇನು 98 ಕೋಟಿ ಇತ್ತು, 98 ಕೋಟಿ ಯೂತ್ ಕಾಂಗ್ರೆಸ್ನ ಅದನ್ನು ಸೀಸ್ ಮಾಡ. ಅಂದರೆ ನಮ್ಮ ದುಡ್ಡು ಎಲ್ಲಿದೆ ಸಣ್ಣದು ಪುಟ್ಟು ಅದನ್ನು ಕೈ ಹಾಕೋದು. ಅರೆ ನೀ ಕೋಟ್ಯಾಂತರ ರೂಪಾಯಿ ಹೊಡಿತಾ ಇದ್ರಿ, 6,000 ಕೋಟಿ ರೂಪಾಯಿ ನೀವು ಬಾಂಡಿಂದ ತೆಗೆದುಕೊಂಡ್ರಿ. ಯಾರಿಂದ? ಎಲ್ಲ ಬ್ಲ್ಯಾಕ್ ಮನಿ ಹೋಲ್ಡರ್, ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೆ ನೀವು ಏನು ಲಾಭ ಕೊಟ್ಟಿರಿ ಅದು ಗೊತ್ತಿಲ್ಲ. ನಮಗೆ ನೀವು ಹೇಳ್ತೀರಾ ಕಾಂಗ್ರೆಸ್ ಪಾರ್ಟಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ. ನಾವು ದೊಡ್ಡ ದೊಡ್ಡ ಕಾರ್ಖಾನೆಗಳು ಮಾಡಿದೇವೆ, ಪಬ್ಲಿಕ್ ಸೆಕ್ಟರ್ಗಳು ಮಾಡಿದೇವೆ, ಲಕ್ಷಾಂತರ ಜನರಿಗೆ ನೌಕರಿ ಕೊಟ್ಟೇವೆ. ನೀವೇನು ಕೊಟ್ರಿ? ಇದ್ದ ನೌಕರಿಗಳನ್ನು ಕಸ್ಕೊಂಡ್ರಿ, ಇದ್ದ ಪಬ್ಲಿಕ್ ಸೆಕ್ಟರ್ ಕ್ಲೋಸ್ ಮಾಡಿದ್ರಿ. ಇಂಥ ಜನ ನಮಗೆ ಬುದ್ಧಿ ಹೇಳಕ್ ಬರ್ತಾರೆ, ಅದನ್ನು ತೋಂಡು ಇಲ್ಲೆಲ್ಲ ಜನ ಕೆಲವು ಕುಣಿತಾರೆ. ಏನವರು ಈ ಮುದುಗಲ್ ರಂಗರಾವ್ ಇದ್ದಂಗೆ, ಶ್ರೀನಿವಾಸ ಮಲ್ಯ ಇದ್ದಂಗೆ ಕೆಲಸ ಮಾಡ್ದಂಗೆ, ಅಥವಾ ವೀರಪ್ಪ ಮೊಯ್ಲಿ ಅವ್ರು ಮಾಡ್ದಂಗೆ, ಅಥವಾ ನಮ್ಮ ಪೂಜಾರಿಯವರು ಮಾಡ್ದಂಗೆ, ನಿಮ್ದು ಏನು ಕಾಂಟ್ರಿಬ್ಯೂಷನ್? ಅಲ್ಲಿ ದೊಡ್ಡ ದೊಡ್ಡ ಮಂತ್ರಿಗಳನ್ನು ಯಾವುದೂ ಸಿಗಲಿಲ್ಲ. ಇಲ್ಲಿ ಮೊದಲೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಇರ್ತಿದ್ರು, ಈಗ ಅದೂ ಇಲ್ಲ. ಅದಕ್ಕೆ ಬಂಧುಗಳೇ, ನಮಗೆ ಒಕ್ಕಟ್ಟಾಗಿ ಕೆಲಸ ಮಾಡಬೇಕಾಗಿದೆ, ಮತ್ತು ಎಲ್ಲರೂ ಕೂಡ ಸೇರಿ ಏನು ಇವತ್ತು ಮೋದಿಯವರು ನಮ್ಮ ಫೆಡರಲ್ ಸ್ಟ್ರಕ್ಚರ್ಗೆ ಧಕ್ಕೆ ಹೊಡಿಲದು. ಅಂದರೆ ನಮ್ಮ ದುಡ್ಡು ಎಷ್ಟು ನಮಗೆ ಬರಬೇಕು ಅದು ಬರ್ತಾ ಇಲ್ಲ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ದ ಅಧ್ಯಕ್ಷರು ಎಲ್ಲರೂ ದಿಲ್ಲಿಗೆ ಬಂದು ಅವರು ಸತ್ಯಾಗ್ರಹ ಮಾಡಬೇಕಾಗಿತ್ತು. ನಾವೇನು ಕೇಳ್ತಾ ಇಲ್ಲ, ನಮ್ಮ ಪಾಲಿನ ದುಡ್ಡು ಎಲ್ಲನೂ ಕೊಡು ಅಂತ ಯಾರೂ ಕೇಳಲ್ಲ. ಯಾಕಂದರೆ ಡಿಫೆನ್ಸ್ಗೆ ದುಡ್ಡು ಬೇಕಾಗ್ತದೆ, ಬೇರೆ ಬೇರೆ ಕೆಲಸಕ್ಕೆ ಬೇಕು. ಆದರೆ ಯಾವ ದುಡ್ಡು ನಮಗೆ ಸಿಗಬೇಕು ಅದು ಸಿಗ್ತಾ ಇಲ್ಲ. ಬರಗಾಲ ಸಿಗ್ತಾ ಇಲ್ಲ, ಫ್ಲಡ್ ಬಗ್ಗೆ ಸಿಗ್ತಾ ಇಲ್ಲ, ಸ್ಕಾಲರ್ಶಿಪ್ ಶೆಡ್ಯೂಲ್ ಕಾಸ್ಟ್ ಬಗ್ಗೆ ಸಿಗ್ತಾ ಇಲ್ಲ. ಇದು ಎಲ್ಲನೂ ಕೂಡ ಇವತ್ತು ಮೋದಿ ಬಿಡುಗಡೆ ಮಾಡದೆ ನಮಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಇಂಥದ್ರ ವಿರುದ್ಧ ನಾವು ಹೋರಾಟ ಮಾಡತಕ್ಕಂಥ ಕೆಲಸ ನಾವು ಮಾಡಬೇಕಾಗಿದೆ. ಆಮೇಲೆ ನಾ ವಿಶೇಷವಾಗಿ ಒಂದು ಹೇಳ್ತಾ ಇದ್ದೀನಿ, ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಗ್ಯಾರಂಟಿ ಸದ್ಯಕ್ಕೆ, ಯಾಕಂದರೆ ಇನ್ನೂ ನಮ್ಮದು ನಮ್ಮ ಮ್ಯಾನಿಫೆಸ್ಟೋ ಇನ್ನೂ ಬರೀತಾ ಇದ್ದಾರೆ, ಆದರೆ ಒಂದು ಗ್ಯಾರಂಟಿ. ನಾನು ಮೊನ್ನೆ ಛತ್ತೀಸ್ಗಢದಲ್ಲಿ ಘೋಷಣೆ ಮಾಡಿದ್ದೀವಿ, ಅದು ಯಾವ ಗ್ಯಾರಂಟಿ ಅಂದರೆ ನಮಗೆ ಈ ಎಂ ಎಸ್ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ಗೆ ಲೀಗಲ್ ಗ್ಯಾರಂಟಿ ಕೊಡ್ತೇವೆ ಅಂಥೇಳಿ ರೈತರಿಗೆ ನಾವು ವಚನ ಕೊಟ್ಟಿದ್ದೇವೆ. ನಾವು ಹೇಳಿದ್ದೇವೆ ರೈತರಿಗೆ ಈ ಕಾನೂನನ್ನು ನಾವು ಮಾಡಿ ತೋರಿಸ್ತೇವೆ, ಇದಕ್ಕಾಗಿ ನೀವು ನಿಶ್ಚಿಂತವಾಗಿರಿ. ನಾವು ಇದು ಹೇಳಿದರೆ ಮೋದಿಯವರು ಅವ್ರು ಗೇಲಿ ಮಾಡ್ತಾರೆ, ಇವರು ಲೀಡರ್ ಆಗಕ್ಕೊಂಟಾರೆ ರೈತರು, ಇವರೆಲ್ಲ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಬಂಧುಗಳೇ, ಕೊನೆಯದಾಗಿ ಹೇಳ್ತೀನಿ, ವಿಶೇಷವಾಗಿ ಬಡವರು, ದಲಿತರು, ಹಿಂದುಳಿದವರು, ಮೇಲ್ವರ್ಗದಲ್ಲೂ ಬಡವರು ಏನಿದ್ದಾರೆ ಅವರನ್ನು ಸೇರಿಸ್ಕೊಂಡು ನಾನು ಹೇಳ್ತೀನಿ, ಓಟಿನ ಅಧಿಕಾರ ಸಿಕ್ಕಿದ್ದು ನಿಮಗೆ ಕಾಂಗ್ರೆಸ್ ಕಾಲದಲ್ಲಿ, ಇದು ಮರಿಬೇಡಿ. ಹೆಣ್ಣು ಮಕ್ಕಳಿಗೆ, ಯಾವ ಜಾತಿ ಹೆಣ್ಮಕ್ಕಳಿರಲಿ ಅವರು, ಯಾವ ಧರ್ಮದ ಹೆಣ್ಮಕ್ಕಳಿರಲಿ, ಓಟಿನ ಅಧಿಕಾರ ಸಿಕ್ಕಿದ್ದು ಕಾಂಗ್ರೆಸ್ನಿಂದ ಸಂವಿಧಾನ ಬರೆದ ಮೇಲೆ
ಸಂವಿಧಾನ ಕೊಟ್ಟ ಮೇಲೆ ಆ ಹೆಣ್ಮಕ್ಳಿಗೆ ಇವತ್ತು ಅಧಿಕಾರ ಸಿಕ್ಕಿದೆ. ಅವ್ರ ತತ್ವದ ಪ್ರಕಾರ ಹೋದರೆ, ಅವರ ಹೇಳಿಕೆ ಪ್ರಕಾರ ಹೋಗಿದ್ರೆ ಇಲ್ಲೆಲ್ಲ ಮನುಸ್ಮೃತಿ ಬರ್ತಿತ್ತು. ಹೆಣ್ಮಕ್ಳಿಗೆ ಬೆಲೆ ಇಲ್ಲ ಅದರಲ್ಲಿ, ಹೆಣ್ಮಕ್ಳಿಗೆ ಯಾವ ಕೂಡ ಸ್ಥಾನಮಾನ ಇಲ್ಲ. ಸ್ಥಾನಮಾನ ಸಿಕ್ಕಿದ್ದೇ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಹೆಣ್ಣು ಮಕ್ಕಳಿಗೆ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಕಾನೂನಿನಿಂದ ಹೊರತಾಗಿ ಮತ್ತೇನಿಲ್ಲ. ಜವಾಹರಲಾಲ್ ನೆಹರು ಅವರು, ಅಂಬೇಡ್ಕರ್ ಅವರು, ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ಮಹಾತ್ಮ ಗಾಂಧಿಯವರು, ಇವರೆಲ್ಲ ಒಕ್ಕಟ್ಟಾಗಿ ಕೆಲಸ ಮಾಡಿದಕ್ಕಾಗಿ ನಮ್ಮ 51% ಹೆಣ್ಮಕ್ಕಳಿಗೆ ಓಟಿನ ಅಧಿಕಾರ ಇವತ್ತು ಸಿಕ್ಕಿದೆ. ಇದನ್ನು ತಿಳ್ಕೊಳ್ಬೇಕು ನೀವು. ಬಹಳ ಜನರಿಗೆ ಗೊತ್ತಿಲ್ಲ, ಅವ್ರು ತಿಳ್ಕೊಂಡ್ರೆ ಇದು ಆಟೋಮೆಟಿಕ್. ಮುಂದುವರೆದಂಥ ದೇಶದಲ್ಲಿ ಓಟಿನ ಅಧಿಕಾರ ಇರಲಿಲ್ಲ 60 ವರ್ಷದಿಂದ 70 ವರ್ಷದಿಂದ. ಅದು US ಇರ್ಬೋದು, UK ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಕೆನಡಾ ಇರ್ಬೋದು, ಯಾವುದೇ ದೇಶದೊಳಗೆ ಓಟಿನ ಅಧಿಕಾರ ಹೆಣ್ಮಕ್ಳಿಗೆ ಇರಲಿಲ್ಲ. ನಾವು ಕೊಟ್ಟ ಮೇಲೆ ಇವತ್ತು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅಮೆರಿಕ ಮತ್ತು ಇಂಗ್ಲೆಂಡ್ ಮಾತ್ರ ಸ್ವಲ್ಪ ಮುಂಚೆ ಕೊಟ್ಟರು. ಅಮೆರಿಕದವರು ಮಾತ್ರ ಸಂವಿಧಾನ ಬರೆದ ಮೇಲೆ ಕೆಲವು ದಿವಸಿನ ಮೇಲೆ ಕೊಟ್ಟರು. ನಿಗ್ರೋಗಳಿಗೂ ಅಲ್ಲಿ ವೋಟಿಂಗ್ ಇರಲಿಲ್ಲ. ಆದರೆ ನಾವು ಹೆಣ್ಣು ಗಂಡು, ಬಡವರು ಶ್ರೀಮಂತರು ಎಲ್ಲರಿಗೂ ಸರಿ ಸಮಾನವಾದಂಥ ಹಕ್ಕನ್ನು ಕೊಟ್ಟು ಇವತ್ತು ನಾವು ಒಂದು ದೊಡ್ಡ ಪ್ರಜಾಪ್ರಭುತ್ವವಾಗಿ ಇವತ್ತು ಉಳಿದಿದೆ. ಅದಕ್ಕೆ ನೀವು ಪ್ರಜಾಪ್ರಭುತ್ವ ಉಳಿಸ್ಬೇಕು, ಡೆಮಾಕ್ರಸಿ ಉಳಿಸ್ಬೇಕು, ಆಮೇಲೆ ಸಂವಿಧಾನ ಮುಖ್ಯ ಅದು ನೀವು ಉಳಿಸ್ಬೇಕು ಅಂಥೇಳಿ ನಿಮ್ಮನ್ನು ಕೇಳಿಕೊಂಡು ಕಾಂಗ್ರೆಸ್ ಪಕ್ಷದಿಂದಲೇ ಇದು ಸಾಧ್ಯ. ಅದಕ್ಕೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಬಲಪಡಿಸಿ ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಜನ ಹೆಚ್ಚಿಗೆ ಬಂದಾಗ ಮಾತ್ರ ಇದು ಸಾಧ್ಯ. ಪಾರ್ಲಿಮೆಂಟ್ನಲ್ಲಿ ನಿಮ್ಮ ಶಕ್ತಿ ಕಡಿಮೆ ಆಯಿತು, ಮೋದಿ ಈ ದೇಶದ ಡಿಕ್ಟೇಟರ್ ಆಗ್ತಾನೆ, ಮುಂದೆ ಚುನಾವಣೆನೂ ಆಗೋದಿಲ್ಲ. ನಾನು ಇದನ್ನು ಹೇಳ್ತೀನಿ ನಿಮಗೆ ಸ್ಪಷ್ಟವಾಗಿ, ಯಾಕಂದ್ರೆ ಆ ಚುನಾವಣೆ ಕಡೆ, ಡೆಮಾಕ್ರಸಿ ಕಡೆ, ಸಂವಿಧಾನ ಕಡೆ ಅವರು ಲಕ್ಷ್ಯ ಇಲ್ಲ. ಆದಷ್ಟು ಅಧಿಕಾರ ತನ್ನ ಕೈಯಲ್ಲಿ ತಗೊಳ್ಬೇಕು ಅಂಥೇಳಿ ಅವರು ಸರ್ವ ಪ್ರಯತ್ನ ನಡೆದಿದೆ. ಎಲ್ಲ ಆಟೋನಮಸ್ ಬಾಡಿಗೆ ಕಂಟ್ರೋಲ್, ಮೀಡಿಯಾ ಮೇಲೆ ಕಂಟ್ರೋಲ್, ಪ್ರೆಸ್ ಮೇಲೆ ಕಂಟ್ರೋಲ್, ಜುಡಿಷಿಯರಿ ಮೇಲೆ ಕಂಟ್ರೋಲ್, ED, ಇನ್ಕಮ್ ಟ್ಯಾಕ್ಸ್ ಮತ್ತು ನಿಮ್ಮ ವಿಜಿಲೆನ್ಸ್ ಎಲ್ಲದರ ಮೇಲೆ ಕಂಟ್ರೋಲ್. ಇಷ್ಟೊಂದು ಕಂಟ್ರೋಲ್ ಇಟ್ಕೊಂಡು ಈ ದೇಶವನ್ನು ಆಳ್ಲಕ್ಕೆ ಹೊಂಟಿದ್ದಾನೆ. ಅವನಿಗೆ ಶಕ್ತಿಶಾಲಿ ನೀವು ಮಾಡಬೇಡಿ. ದೇಶದ ಅಭಿವೃದ್ಧಿ ಮಾಡೋಂಥ ಜವಾಬ್ದಾರಿ ನಾವು ಹಿಂದೆ ತಗೊಂಡಿದ್ದೇವೆ, ಈಗೂ ತಗೊಳ್ತೇವೆ, ಮುಂದೂ ತಗೊಳ್ತೇವೆ. ನಾವು ಅವ್ರಿಗಿಂತಲೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮಲ್ಲಿ ಇದೆ ಅನ್ನತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಿಮ್ಮೆಲ್ಲರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಿಜವಾಗ್ಲೂ ತಾವು ಈ ಕಾರ್ಯಕರ್ತರ ಸಭೆ ಭಾಳ ಒಳ್ಳೆ ರೀತಿಯಿಂದ ನೆರವೇರಿಸಿದ್ದೀರಿ. ಎಲ್ಲರೂ ಕೂಡ ಇವತ್ತು ಬಂದಿದ್ದಾರೆ, ಇದು ಭಾಳ ಸಂತೋಷ. ಯಾಕಂದ್ರೆ ಇದು ಒಂದು ಮೂಲಿ ಒಳಗಿಟ್ಟಿರಿ, ಯಾಕೆ ಗೊತ್ತಾಗಿಲ್ಲಪ್ಪ ಶಿವಕುಮಾರ್, ನಾವೆಲ್ಲಿ ಬೀದರ್, ಗುಲ್ಬರ್ಗ, ಮಂಗಳೂರು ಯಾವ ಕಡೆ, ಈ ಕಡೆ ಮುಂದಕ್ಕೆ ಹೋದ್ರೆ ಸಮುದ್ರ, ಆ ಕಡೆ ಇಷ್ಟು ದೂರ ಇದ್ದ ಒಂದು ಮೂಲೆಯಲ್ಲಿದ್ದರೂ ಸಾವಿರಾರು ಜನ ಇವತ್ತು ನೀವು ಬಂದರೆ ಕಾಂಗ್ರೆಸ್ ಪಾರ್ಟಿಗೆ ಒಕ್ಕೂಡ್ಸಕ್ಕೆ, ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮತ್ತು ಯಾರು ಇದಕ್ಕೆ ಆರ್ಗನೈಸ್ ಮಾಡಿದ್ದಾರೆ, DCC ಪ್ರೆಸಿಡೆಂಟ್ ಇರ್ಬೋದು, ಲೋಕಲ್ ಕಾರ್ಯಕರ್ತರು ಇರ್ಬೋದು, ಮಂತ್ರಿಗಳಿರ್ಬೋದು, ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.